ಜೈಲಾಪುರ ಗಜಾನನ ಯುವ ಸೇನೆಯಿಂದ ಅರ್ಥಪೂರ್ಣ ಗಣೇಶೋತ್ಸವ. ಬಸವನ ಬಾಗಿವಾಡಿ ಪಟ್ಟಣದ ವಾರ್ಡ್ ನಂಬರ್ 23 ಜೈನಾಪುರ ಗ್ರಾಮದ ಶ್ರೀ ಗಜಾನನ ಯುವ ಸೇನೆಯಿಂದ ಗಣೇಶೋತ್ಸವ ನಿಮಿತ್ತ ತಮ್ಮ ಗ್ರಾಮದ ಏಕೈಕ ಸರ್ಕಾರಿ ಶಾಲಾ ಮಕ್ಕಳಿಗಾಗಿ ವಿಶೇಷ ಕಾರ್ಯಕ್ರಮವನ್ನ ಮಾಡಿ ನಾನಾ ಸ್ಪರ್ಧೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಕ್ಕಳಿಗೆ ಪ್ರಶಸ್ತಿ ರೂಪದಲ್ಲಿ ನೋಟ್ಬುಕ್ಗಳು ಪಠ್ಯ ಸಾಮಗ್ರಿಗಳನ್ನು ವಿತರಿಸಿದ್ದಲ್ಲದೆ ಶಾಲೆಗೆ ಅವಶ್ಯಕ ಸಾಮಗ್ರಿಗಳನ್ನು ದೇಣಿಗೆ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಗಣೇಶೋತ್ಸವ ಆಚರಿಸಿ ಶಿಕ್ಷಕರು ಹಾಗೂ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಜೈನಾಪುರ ಗ್ರಾಮದ ಶ್ರೀ ಗಜಾನನ ಯುವ ಸೇನೆಯ ಯುವಕರು ಕಳೆದ ಹಲವಾರು ವರ್ಷಗಳಿಂದ ಗಣೇಶೋತ್ಸವ ಸಂದರ್ಭದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಸಮಾಜಮುಖಿಯಾಗಿ ವಿಶಿಷ್ಟವಾಗಿ ಹಬ್ಬವನ್ನ ಆಚರಿಸಿಕೊಂಡು ಬರುತ್ತಿದ್ದಾರೆ. ಈ ವರ್ಷ ಗ್ರಾಮದ ಸುಮಾರು 165 ಅಧಿಕ ಮಕ್ಕಳಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ಮಕ್ಕಳಿಗೆ ಹಲವಾರು ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನ ಹಮ್ಮಿಕೊಂಡಿದ್ದಾರೆ. ಮಕ್ಕಳಲ್ಲಿರುವ ಕಲಾ ಪ್ರತಿಭೆಗಳನ್ನ ಪ್ರದರ್ಶಿಸಲು ವೇದಿಕೆ ಕಲ್ಪಿಸಿಕೊಟ್ಟಿದ್ದರು. ಮಕ್ಕಳು ತೋರಿದ ನೃತ್ಯ, ಗಾಯನ ಹಾಗೂ ಸಾಂಸ್ಕೃತಿಕ ಕಲೆಗಳ ಪ್ರದರ್ಶನ ವಲಯ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಮೀರಿಸುವಂತಿತ್ತು. ಅದೇ ವೇದಿಕೆಯಲ್ಲಿ ವಿಜೇತ ಮಕ್ಕಳಿಗೆ ನೋಟ್ಬುಕ್ಗಳು ಪಠ್ಯ ಸಾಮಗ್ರಿಗಳನ್ನು ಪ್ರಶಸ್ತಿ ರೂಪದಲ್ಲಿ ವಿತರಿಸಿದ್ದಾರೆ. ಕ್ರೀಡೆ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಶಾಲೆಯ ಎಲ್ಲಾ ಮಕ್ಕಳು ಪಾಲ್ಗೊಳ್ಳುವಂತೆ ಮಾಡಿರುವುದು ವಿಶೇಷ. ತಮ್ಮ ಗಜಾನನ ಮಂಡಳಿ ಜೊತೆಗೆ ಗ್ರಾಮದ ದಾನಿಗಳ ನೆರವು ಪಡೆದು ಶಾಲೆಗೆ ವಾಟರ್ ಫಿಲ್ಟರ್, ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರ ಹಾಗೂ ಅವಶ್ಯವಿರುವ ಸಾಮಗ್ರಿಗಳ ಜೊತೆಗೆ ನಗದು ದೇಣಿಗೆ ಕೊಡಿಸಿದ್ದಾರೆ. ಇನ್ನು ಗ್ರಾಮದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ, ಯುವಕರಿಗೆ ವಿವಿಧ ಭಾರ ಎತ್ತುವ ಸ್ಲೋ ಬೈಸಿಕಲ್ ರೇಸ್ ಸ್ಪರ್ಧೆಗಳನ್ನು ಆಯೋಜಿಸಿ ಅವರಿಗೂ ನಗದು ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಕಾರ್ಯಕ್ರಮದಲ್ಲಿ ಶಾಲೆಯಲ್ಲಿ ಸೇವೆಗೈದು ನಿವೃತ್ತರಾದ, ವರ್ಗಾವಣೆಗೊಂಡ ಹಾಗೂ ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಿದ್ದಾರೆ. ಅಲ್ಲದೆ ಗ್ರಾಮದ ನಿವೃತ್ತ ನೌಕರರಿಗೆ, ಸಾಧಕರಿಗೆ ಹಾಗೂ ದಾನಿಗಳಿಗೂ ಗೌರವ ಸನ್ಮಾನ ನೆರವೇರಿಸಿ ಮಾದರಿಯಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಸದಾಶಿವ್ ಮೇಲಿನ ಮನೆ ಜೊತೆಗೆ ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಇಲ್ಲಿ ನಮ್ಮ ಕೈಯ ಕಲ್ತವ್ರೆ ಎಷ್ಟು ತಿರುಗಿ ಅವ್ರ ಮಕ್ಳು ಭಾಳ ನಮ್ಮ ಸ್ಟೂಡೆಂಟ್ ಆಗ್ಯಾರ. ನಮ್ಮ ಕೈಯ ಕಲ್ತವ್ರ ಮಕ್ಳು ಭಾಳ ನಮ್ಮ ಸ್ಟೂಡೆಂಟ್ ಆಗಿ ಬಂದಾರ. ಅದಕ್ಕೆ ನಮ್ಮ ಸ್ಟೂಡೆಂಟ್ಗಳೇ ಇರೋದ್ರಿಂದ ನನಗೆ ಅರ್ಧಕ್ಕರ್ಧ ಊರಾಗ ನಮ್ಮ ಸ್ಟೂಡೆಂಟೇ ಇದಾರ. ಅವರು ಬಂದು ಏನು ಹೇಳ್ತೀನಿ ಅಂದರೆ, ಯಾರೋ ದುಶ್ಚಟಗಳಿಗೆ ಬಲಿಯಾಗಬೇಡ್ರಿ, ಯಾಕಂದ್ರೆ ಅದು ನಿಮ್ಮ ಇಡೀ ಸಂಸಾರವನ್ನು ನಾಶ ಮಾಡ್ತದೆ. ನಾವು ಭಾಳಷ್ಟು ನೋಡಿರ್ತೀವಿ ಬೇರೆ ಕಡೆ IPL ಬೆಟ್ಟಿಂಗ್, ರಮ್ಮಿ ಆಡೋದು, ಅದು ಇದು ಹಂಗೆಲ್ಲ ಮಾಡಬೇಡ್ರಿ. ಅದು ನಿಮ್ಮ ಮನೇನ ಹೆಣ್ಮಕ್ಳಿಗೆ ಅವ್ರ ಹೆಂಡತಿಯವ್ರಿಗೆ ಗೊತ್ತೇ ಇರೋದಿಲ್ಲ. ಇವ್ರೇನು ಮಾಡ್ತಾರೆ ಅವ್ರಿಗೆಲ್ಲ ಗೊತ್ತಾಗಬೇಕಂದ್ರೆ ಏನು ಮಾಡೋಕಂದ್ರೆ ಹೆಣ್ಮಕ್ಳು ಮೊದಲು ಶಾಲೆ ಕಲಿಯೋದು. ಅದಕ್ಕೆ ಹೆಣ್ಮಕ್ಳಿಗೆ ಮೊದಲು ಶಾಲೆ ಕಲಿಸ್ರಿ. ಇನ್ನೊಂದು ವಿಶೇಷ ಏನು ಜೈನಾಪುರದಂದ್ರೆ, ನಮ್ಮ ಶಾಲೆಯಲ್ಲಿ ಹೆಣ್ಮಕ್ಳ ಸಂಖ್ಯೆನೇ ಜಾಸ್ತಿ, ಗಂಡು ಹುಡುಗರ ಸಂಖ್ಯೆ ಕಡಿಮೆ. ನಾವು ಎಲ್ಲಿ ಹೋದ್ರೆ ಬರೇ ಹೆಣ್ಮಕ್ಳೇ ಗೆದ್ದು ಬಿಡ್ತಾರೆ ನಮ್ಮ ಶಾಲೆನ ಹುಡುಗಿಯರೆ. ಎಲ್ಲಾರು ಏನಾಗ್ತಾರೆ, ಏನು ಹುಡುಗಿಯರ ಬರೀ ಅದಾರ್ರಿ, ಹುಡುಗಿಯರ ಬರ್ರಿ, ಭಾರಿ ಶಾಣೆ ಅದಾರ ಅವ್ರನ್ನ. ಆಮೇಲೆ ನಿನ್ನೆ ನಾವು ಸ್ಪೋರ್ಟ್ಸಿಗೆ ಹೋಗಿದ್ವಿ, ಸಂತನ ಬಿಸಿಲಾಗ ನಿಂತು ನಿಂತು ಇಬ್ಬರೇ ಮಕ್ಕಳಿದ್ರು. ಅದ್ರಾಗ ಒಬ್ಬಕ್ಕೆ ಫಸ್ಟ್ ಬಂದ್ಲು ಮಲ್ಲಮ್ಮ ಶೆಟ್ಟಪ್ಗಳ, ಆಕೆ ಏನು ಮಾಡಿಲ್ಲ 200 meter ರನ್ನಿಂಗ್. ನಮ್ಮೂ ಏನು ಬರ್ತಾವ ಬಿಡು ಹುಡುಗರು, ಅತ್ತ ಏನು ಪ್ರಾಕ್ಟೀಸೇ ಮಾಡ್ತಿಲ್ಲ, ನಮ್ಮಲ್ಲಿ ಗ್ರೌಂಡ್ ಇಲ್ಲ ಅಂತ ನಾವು ಇಷ್ಟು ಅನ್ಕೊಂಡ್ವಿ. ಯಾವ್ದಕ್ಕೆ ಹ್ಯಾಂಗ್ ಓಡಿಲ್ಲ ಅಂದ್ರೆ ರೌಂಡ್ ಹಾಕಿ ಬರ್ತಿಲ್ಲ, ಈ ಕಡೆ ಓಡಾಕತ್ತೀನಿ. ಆಕೆ ಗ್ಲೂಕೋಸ್ ಕೊಡ್ಬೇಕು ಮತ್ತೆ ಎಲ್ಲರು ಬೀದಿಗಿದ್ದ ಪಾಟ್ನಸ್ ಆಗುತ್ತದ್ರಿ ಮೇಡಮ್ ಅಲ್ಲ ಅಂದ್ರು. ಓಡಿ ಬಾರಿ ಫಸ್ಟ್ ಬಂದ್ಬಿಟ್ಲಕ್ಕಿ ನಮಗೆ ತಾಲೂಕು ಮಟ್ಟಕ್ಕೆ ಆಯ್ಕೆಗಳು. ಇನ್ನೂ ತಾಲೂಕು ಮಟ್ಟಕ್ಕೆ ಹೋಗ್ಬೇಕು, ಅಲ್ಲಿ ಫಸ್ಟ್ ಬರಲಿ, ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಹಿಂಗೆ ಹೋಗ್ಲಿ, ನಮ್ಮ ಶಾಲೆ ಕೀರ್ತಿ ತರಲಿ. ನಮ್ಮ ಮಕ್ಕಳು ಅವ್ರು ಹೆಂಗಿದಾರೆ ಅಂದ್ರೆ ನಾವು ಸ್ವಂತ ಮಕ್ಕಳಿಗದ್ಲೇ ನೋಡ್ಕೊತೀವಿ, ಯಾವುದೇ ಅವ್ರಿಗೆ ಇದು ಮಾಡಂಗಿಲ್ಲ. ಆಮೇಲೆ ವಿಜಯಲಕ್ಷ್ಮಿ ಗಣಿ ಅಕ್ಕಿನ ಕೂಡ ಗುಂಡಿ ಎಸೆತದಲ್ಲಿ ತೃತೀಯ ಬಂದು, ಮತ್ತು ಮಲ್ಲಮ್ಮನ ಹೋಗೋರು ಇಬ್ರು, 3 ಪ್ರಶಸ್ತಿ ಪಡ್ಕೊಂಬಂದಿ ನಾವು. ಹಿಂಗಾಗಿ ಇಲ್ಲಿ ಮಕ್ಕಳು ತುಂಬ ಜಾಣರಿದ್ದಾರೆ ನಿಜವಾಗ್ಲೂ. ಅದು ನಮಗೆ ಗೊತ್ತಾಕದ ಅವ್ರು ಹೆಂಗ್ ಜಾಣರದಾರ ನಿಮಗೆ ಗೊತ್ತಾಗಿರ್ಲಿಕ್ಕಿಲ್ಲ. ಅವ್ರನ್ನ ಪ್ರೋತ್ಸಾಹ ಮಾಡಿ ಇನ್ನೂ ಹೆಚ್ಚು ಅವರು ಇದು ಆಗ್ಲಿ ಅಂತ ನೀವು ಎಲ್ಲ ಆಶಿಸಿ ಮತ್ತು ಪ್ರಯತ್ನ ಮಾಡಬೇಕು ಅಂತ ಹೇಳಿ ನನ್ನ ಒಂದೆರಡು ಮಾತು. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ತೀರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ 8494951009 ಅಥವಾ 0848334